ಕರೆಯೋಣ. ಕೈಲಾಸಂ ನಾಟಕಕಾರ, ಕನ್ನಡ ಸಾಹಿತ್ಯದ ಪ್ರಮುಖ ಬರಹಗಾರ, ಸಾಹಿತ್ಯ ನಾಟಕಗಳ ಪಿತಾಮಹ, ಕನ್ನಡ ಕುಟುಂಬ ಕೈಲಾಸಂ ಎಂದು ಕರೆಯುತ್ತಿರುವ ಟಿ ಪಿ ಕೈಲಾಸಂ ಅವರ ನಾಟಕದ ತುಣುಕನ್ನು ಅಭಿನಯಿಸಲು ಜಯಸಿಂಹ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಈ ಸ್ನಾನ ಆದ್ಮೇಲೆ ಫ್ರೆಶ್ ಅನ್ಸತ್ತೆ ನೋಡಿ. ಈ ಸ್ನಾನ ಆದ್ಮೇಲೆ ಶೇವಿಂಗು ಬಹಳ ಸುಲಭ. ಸಾಲಿಡ್ ಸ್ಕಿನ್ ಸ್ಮೂತ್ ಅಂಡ್ ಸಾಫ್ಟ್ ಆಗೋದು ಈ ಸ್ನಾನ ಆದ್ಮೇಲೆ. ಆಗ ಈ ಚಿಪ್ಪಿಂಗ್ ಅಂತ ಚಿನ್ನಿದೆಯಲ್ಲ ಬಲು ಚೆನ್ನು ಬಲು ಚೆನ್ನು. ವೈಟ್ ಹೇರ್ಸ್, ವೈಟ್ ಹೇರ್ಸ್ ಆರ್ ರೆಸ್ಪೆಕ್ಟೆಡ್, ಬ್ಲ್ಯಾಕ್ ಹೇರ್ಸ್ ಸಸ್ಪೆಕ್ಟೆಡ್. ನಾನು ನಿನ್ನೆ ಹೋಟ್ಲ್ಗೆ ಹೋಗಿದ್ದೆ, ಮಾಣಿ ದೋಸೆ ತಂದಿಟ್ಟ. ಮಗು ಸ್ವಲ್ಪ ಫ್ಯಾನ್ ಆಫ್ ಮಾಡಪ್ಪ ಅಂದೆ. ಯಾಕೆ ಸರ್ ನಿಮ್ ದೋಸೆ ಏನಾರು ಆರೋಗ್ಯ ಅಂತ ಕೇಳ. ಇಲ್ಲಪ್ಪ ದೋಸೆ ತುಂಬಾ ತೆಳ್ಳಗಿದೆ ನೋಡು ಆರೋಗ್ಬಿಟ್ರೆ ಅಂದ. ಇಷ್ಟಾರ್ದು ಅಂತ ಪಲ್ಯದಲ್ಲಿ ಕೂದಲು ಬೇರೆ ಮತ್ತೆ ಮಾಣಿ ಕರ್ದು, ಏ ಮಾಣಿ ಈ ಕೂದಲನ್ನ ನಿಮ್ ಅಡುಗೆ ಮನೆ ತಗೊಂಡೋಗಿ ಯಾರು ಕೂದಲು ಎಲ್ಲಿಂದ ಬಂತು ಅಂತ ಕೇಳ್ಕೊಂಡು ಮಾಡಿ ಕಳಿಸ್ತೆ. ಇಷ್ಟು ಇಲ್ಲ ಅಂತ ಸಾಂಬಾರ್ನಲ್ಲಿ ಹುಡುಕಿದ್ರೆ ಒಂದು ತರಕಾರಿ ಹಾಕಂಡ್ರಿ. ಮತ್ತೆ ಈ ಸತಿ ಓನರ್ನ ಕರ್ಬಿಟ್ಟೆ, ಕರೆದು ಸ್ವಾಮಿ ಜೊತೆ ಲಂಗೋಟಿ ಇದ್ರೆ ಕೊಟ್ಟಿರಾ ಅಂತ. ಯಾಕೆ ಸರ್ ಅಲ್ಲ ಏನಿಲ್ಲಪ್ಪ ಆ ಲಂಗೋಟಿ ಹಾಕೊಂಬಿಟ್ಟು ನಿಮ್ ಸಾಂಬಾರ್ ಪತ್ರ ಹುಡುಕ್ಬಿಡ್ತೀನಿ, ಕಡದ್ವರೆಗೂ ಹೋಗಿ ಒಂದೇ ಒಂದು ತರಕಾರಿ ಇದ್ರೆ ಹುಡ್ಕೊಂಡ್ಬರ್ತೀನಿ ಅಂತ. ಮುಂದಿನ ಸತಿ ಹೋಗೋದೆ ನೋಡಿ, ಓನರೇ ತಂದ ತರಕಾರಿ ಹಾಕ್ತಿದ್ದ. ಓ ಏನಪ್ಪ ಇದು, ಯಾಂದಾಡ್ ಕಮ್ಯುನಿಟಿ ಜಿನ್ಶಾವಲ್ಲಿ ನಾಟಕ ಪ್ರದರ್ಶನ ಅಂತ. ಈ ನಾಟಕ ಅಂದಾಗ ನಾಪ್ಕ ಬಂತು ನೋಡಿ. ಇನ್ನೊಂದ್ಸತಿ ನಾಟಕಕ್ಕೆ ಹೋಗಿದ್ದೆ, ಬಹಳ ಬೋರ್ ಹೊಡಿತಿತ್ಕೊಂಡ್ರೆ ಅಲ್ಲಿ ನಾಯಕ ಅವಾಗವಾಗ ತಪ್ಪು ಎವರ್ದಿ ತಪ್ಪು ಎವರ್ದಿ ತಪ್ಪು ಎವರ್ದಿ ಅಂತಿದ್ದ. ನಾನು ಕೇಳಿ ಸಾಕಾಗಿ ಕೊನೆಗೆ ಕೂತಲ್ಲಿದ್ದಾನೆ, ತಪ್ಪು ನಾದೇರ ತಪ್ಪು ನಾದೇ ದಬ್ಬಿಚ್ಚೇಸಿ ನಿನ್ನ ಅಣ್ಣ ನೋಡಕ್ ಬಂದಲ್ಲ ತಪ್ಪು ನಂದೇ ಅಂತ ಹಣೆ ಹಣೆ ಚಚ್ಕೊಂಡೆ. ಈ ಕೆಮ್ಮು ಮತ್ತೆ ನೆಗಡಿ ವರ್ಷಕ್ ನಂಗೆ ಎರಡನೇ ಸತಿ ಬರೋದು, ಆದ್ರೆ ಹಾಳಕ್ ಬಂದ್ರೆ ಆರಾರು ತಿಂಗಳು ಇರತ್ತೆ ಅಂತೀನಿ. ಅಯ್ಯೋ ನಗ್ರಿ ನಿಮ್ ಕರ್ಮಕ್ಕೆ, ನಿನ್ನ ಮಾಡಿ ಜೋಕು ನಿಮ್ ಬುದ್ಧಿಗೆಷ್ಟು ಬೇಕಡಿಗಳ. ಇನ್ಮೇಲೆ ನಿಮ್ಮಂತವ್ರಿಗಂತಾನೆ ಈಸಿ ಜೋಕ್ಸ್ ಫಾರ್ ಇಡಿಯಟ್ಸ್ ಅಂತ ಬರ್ಬಿಡ್ತೀನಿ. ಆಯ್ತಾ ಮತ್ತೆ ವಿಲ್ಲಾ ಫಾರ್ ಸೇಲ್ ಅಂತ. ಈ ವಿಲ್ಲಾ ಅಂದಾಗ ನ್ಯಾಪ್ಕ ಬಂತು ನೋಡಿ. ಮನೆಗೆ ಒಂದ್ ಹೆಸರು ಇಟ್ಬಿಟ್ಟು ಪಕ್ಕದಲ್ಲಿ ವಿಲ್ಲಾ ಅಂತ ಸೇರಿಸ್ಬಿಟ್ಟ. ನಮ್ಮ ಮನೆ ರೋಡ್ ನಲ್ಲಿ ಒಬ್ರು ಮನೆ ಹೆಸರು ವಿನಾನ ವಿಲ್ಲಾ ಅಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವೇ, ತಾಮ್ರ ಮಾಡ್ಕೊಂಬರದೆ. ಮತ್ತೊಬ್ರು ಮನೆ ಹೆಸರು ನಿರ್ಮಲ ವಿಲ್ಲಾ. ಮನೆ ನೋಡಿದ್ರೆ ಗೊತ್ತಾಗತ್ತೆ ಏನಿಲ್ಲ ಅಂತ. ಇನ್ನೊಬ್ರು ಮನೆ ಹೆಸರು ಸುಂದರ ವಿಲ್ಲಾ. ಆ ಮನೆ ಒಟ್ಟಿ ಆಚರಣೆ ನಿಂತಿದ್ದು ನಾನು ನೋಡ್ದೆ. ಆಮೇಲೆ ಅಲ್ಲೊಂದು ಇದ್ಲು ಚೂರು ಬಿದ್ದಿತ್ತು, ಅದನ್ನ ತಗೊಂಡು ಸುಂದರ ವಿಲ್ಲಾ ಅಂತಿತ್ತಲ್ಲ ಅದ್ರ ಪಕ್ಕದಲ್ಲಿ ಪರವಾಗಿಲ್ಲ. ಒಂದು ಕಾಲದಲ್ಲಿ ಆಗರ್ಭ ಶ್ರೀಮಂತರಾಗಿ ವಿದ್ಯಾವಂತ ಬುದ್ಧಿವಂತರಾಗಿ ವಿದೇಶದಲ್ಲಿ ಓದಿದ್ದರು. ವಿಧಿಯ ಚಲ್ಲಾಟದಿಂದ ಎಲ್ಲವನ್ನೂ ಕಳೆದುಕೊಂಡು ಅನಾಥ ಬುದ್ಧಿಜೀವಿಗೆ ಬುದ್ಧಿಭ್ರಮಣೆಯಾಯಿತೆ. ಇದೇನಪ್ಪ ಅನಾಥ ಬುದ್ಧಿಜೀವಿಗೆ ಬುದ್ಧಿಭ್ರಮಣೆಯ? ಯಾರ ಬಗ್ಗೆ ಇಷ್ಟೊಂದು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಕರೆದಿದ್ದಾರೆ ಅನ್ಕೊಂಡ್ರ? ಮತ್ತೆ ಯಾರ ಬಗ್ಗೆನೂ ಇಲ್ಲ, ನನ್ನ ಬಗ್ಗೆನೂ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ನಾನೇ KAILASAM ಕೈಲಾಸಂ. ಕೈಲಾಸಂ ಬಂದದ ಅರ್ಥ ಗೊತ್ತಿದೆ ನಿಮ್ಗೆ? ಕೈಲಾಸಂ ಅಂದ್ರೆ ಕೈ ನಿಂತಿದ್ದಲ್ಲ. ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಕೆಮಿಸ್ಟ್ರಿ ಮೇಷ್ಟ್ರು ಮಕ್ಕಳ ಆಲ್ಕೋಹಾಲ್ ದೇಹಕ್ಕೆ ಬಹಳ ಕೆಟ್ಟದು. ಉದಾಹರಣೆಗೆ ಸತ್ತೇನ ಆಲ್ಕೋಹಾಲ್ ಹತ್ರ ಬಕೆಟ್ ಹತ್ರ ಕರ್ಕೊಂಡ್ಬನ್ನಿ, ನೀರ್ ಬಕೆಟ್ ಹತ್ರ ಕರ್ಕೊಂಡೋಗಿ. ಆಲ್ಕೋ ಬಕೆಟ್ ನಲ್ಲಿ ಆಲ್ಕೋಹಾಲ್ ಇಡಿ, ಒಂದ್ ಬಕೆಟ್ ನಲ್ಲಿ ನೀರಿಡಿ, ಕತ್ತೆನ್ ಕರ್ಕೊಂಬನ್ನಿ. ಆಲ್ಕೋಹಾಲ್ ಹತ್ರ ಹೋಗೋದು ಇಲ್ಲ, ಮೂಸು ಮಾಡಲ್ಲ, ಕುಡಿಯೋದು ಇಲ್ಲ, ಬದಲು ನೀರ್ ಹತ್ರ ಖುಷಿ ಖುಷಿಯ
ಯಾರು ಹೋಗಿ ನೀರು ಕುಡಿ ಅಂತ. ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಮಕ್ಕಳ ಅಂತ ಕೇಳ್ತಿದ್ರು. ನಾನು ಎದ್ ನಿಂತ್ಕೊಂಡು ಸರ್ ಅದಕ್ಕೆ ಅದನ್ನ ಕತ್ತೆ ಅನ್ನೋದು ಅಂತಿದ್ದೆ. ಬೇಕಾದ್ರೆ ನಮ್ಮ ಇತಿಹಾಸ ಮೇಷ್ಟ್ರು ಬಂದು ಏಯ್ ಕೈಲಾಸಂ ಎಷ್ಟೋ ನೀನ್ ತಲಾಟೆ, ಈಗ ಈ ಪ್ರಶ್ನೆ ಉತ್ತರ ಕೊಡು, ಔರಂಗಜೇಬ್ ಯಾವಾಗ ಸತ್ನೋ ಅಂತೇಳಿದ್ರು. ಅವಾಗ ನಾನು ಎದ್ ನಿಂತ್ಕೊಂಡು ಯಾಕೆ ಸರ್ ನಮ್ಮ ಶಾಲೆಯಲ್ಲಿ ಅವ್ರದ್ದೇನಾದ್ರು ಟಿಟಿ ಇಟ್ಕೊಂಡಿದೀವ, ಮತ್ತೆ ಕ್ಲಾಸ್ ಅಲ್ಲಿ ಇರೋರೆಲ್ಲ ಗುಳ್ ಅಂತ ನಗ್ತಿದ್ರು. ನಾನು ಲಂಡನ್ ಅಲ್ಲಿ ಹೈಯರ್ ಸ್ಟಡೀಸ್ಗೆ ಓದ್ತಿರ್ಬೇಕಾದ್ರೆ ಈ ಇಂಗ್ಲಿಷ್ ಪದಗಳು ಹಾಡು ನಾದ ಎಲ್ಲ ನನ್ನ ಕಿವಿಗೆ ಬೀಳ್ತಿತ್ತು. ನಿಮ್ಗೂ ಕೇಳಿಸ್ತೀನಿ ನೋಡಿ. ಈ ಕನ್ನಡ ಈ ಇಂಗ್ಲಿಷ್ ಹಾಡ್ಗೆ ಸ್ಪಂದಿಸಿದ್ದು ಈ ಕನ್ನಡದ ಹೃದಯ. ಇಂಗ್ಲಿಷ್ ಕಂಬಕ್ಕೆ ನಾನ್ ಹಾರಿಸ್ದೆ ನಮ್ ಕನ್ನಡದ ಬಾವುಟ ಹೇಗೆ ಅಂತೀರೆ ಅದನ್ನು ಕೇಳಿಸ್ಬಿಡ್ತೀನಿ ನೋಡಿ. ನಮ್ಮ ತಿಪ್ಪಾರಲಿ ಬಲ್ದೂರ ನಡಿಯ ಬಲ್ದೂರ, ನಮ್ಮ ತಿಪ್ಪಾರಲಿ ಬಲ್ದೂರ ಅಲ್ಲಿ ಅಲ್ಲವು ಜಂಪಸ್ತಿ, ತಿಪ್ಪಾರಲಿ ಬಲ್ದೂರ ನಡಿಯ ಬಲ್ದೂರ, ನಮ್ಮ ತಿಪ್ಪಾರಲಿ ಬಲ್ದೂರ ಅಲ್ಲಿ ಅಲ್ಲವು ಜಂಪಸ್ತಿ. ಪೂರೇ ಗೌಡ ನಿಂಬ ಗೌಡ ಬಂದ ಬಿಂದುಗೆ ಗೌಡ ಬಂದ ಬಿಂದುಗೆ, ಬಳೆ ಪೇಟೆ ಪಾಟಿ ಮೇಲೆ ಬರುತ್ತಿದ್ದಾಗ ಗೌಡ ಬರುತ್ತಿದ್ದಾಗ, ಗೌಡ ಗೌಡ ಹಾಕಿಕೊಂಡ ಮನುಷ್ಯನೊಬ್ಬಳು ಕಣ್ಣು ಗಿಣ್ಣು ಮಿಟಿಕ್ಸಿ ಗಿಟ್ಟಿ ನೋಡಿ ನಕ್ಕಾಗ, ಪೂರೇ ಗೌಡ ನಿಂಬ ಗೌಡ ಬಳ್ಳಪ್ಪೇಟೆ ನಮಸ್ಕಾರ ನಗರ ಪೇಟೆ